ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಅಮೆರಿಕ ಅಂದ ತಕ್ಷಣ ನಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೆನಪು ಬರುತ್ತೆ. ಆದರೆ ಅಮೆರಿಕ ಅಮೆರಿಕ ಅಂತಿದ್ದ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾ ನೆನಪಾಗತ್ತೆ. ಜೊತೆಗೆ ಆ ಸಿನಿಮಾದಲ್ಲಿ ಭೂಮಿ ಅನ್ನೋ ಪಾತ್ರ ಮಾಡಿರೋ ಹೇಮಾ ಪ್ರಭಾತ್ ಅವರು ನೆನಪಾಗ್ತಾರೆ. ಎಸ್, ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಹೇಮಾ ಅವರು. ನಮಸ್ಕಾರ, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ವೆರಿ ಗುಡ್. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೇಮಾ ಅವರೇ, ಅಮೆರಿಕ ಅಮೆರಿಕ ಸಿನಿಮಾ ಆಗತ್ತೆ, ಅದರ ನಂತರ ಒಂದಷ್ಟು ಸಿನಿಮಾಗಳು ಮಾಡ್ತೀರಾ, ಮತ್ತೆ ನೀವು ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಯಾಕೆ? ಅಮೆರಿಕ ಅಮೆರಿಕ ಮಾಡಿದ್ದು ಬೈ ಚಾನ್ಸ್ ಅಂತ ಹೇಳಬೇಕು. ದತ್ತಣ್ಣಿಂದ ನನಗೆ ಸಿಕ್ಕಿದ್ದದು. ಅದಾದಮೇಲೆ ನನಗೆ ಮದುವೆ ಆಗೋಯಿತು. ಸೊ ಐ ವಾಸ್ ಇನ್ ಡೆಲ್ಲಿ. ಆಮೇಲೆ ಬಂದಿದ್ದೆಲ್ಲ ಮರಸುತ್ತೋ ಕ್ಯಾರೆಕ್ಟ್ರು. ಯಾವುದಕ್ಕೂ, ಯಾವ ಸಿನಿಮಾಲೂ ಹೀರೋಯಿನ್ಗೆ ಒಂದು ಪ್ರಾಮಿನೆನ್ಸ್ ಇರೋವಂಥ ಸಿನಿಮಾ ಬರಲಿಲ್ಲ. ಸೊ ನನಗೆ ಅವಾಗ ಸಿಕ್ಕಿದ್ದೆಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಅದರಿಂದ ಮಾಡಲಿಲ್ಲ. ಆಮೇಲೆ ನಾನು ಮಾಡಿದ ಎರಡೇ ಸಿನಿಮಾ, ಒಂದು ಸಂಭ್ರಮ, ಒಂದು ರವಿಮಾಮ ಅಂತ. ಸಂಭ್ರಮ ಅದರಲ್ಲಿ ಡಮ್ ಇನ್ ಡೆಫ್ ಅವಳು. ಬಿಕಾಸ್ ನಾನು ಭರತನಾಟ್ಯ ಡಾನ್ಸರ್ ಆಗಿರೋದ್ರಿಂದ ಆ ಕ್ಯಾರೆಕ್ಟ್ರು ನಂಗೆ ತುಂಬ ಚಾಲೆಂಜಿಂಗ್ ಅನಿಸ್ತು, ಬರೀ ನನ್ನ ಅಭಿನಯದಲ್ಲಿ ಮಾಡುವಂಥ ಕ್ಯಾರೆಕ್ಟರ್. ಅದಕ್ಕೆ ಒಪ್ಕೊಂಡೆ. ರವಿಮಾಮ ಅನ್ನೋದು ಅದರಲ್ಲಿ ಅವಳು ಹೀರೋಯಿನ್ ಅಲ್ಲದೆ ಇದ್ದರೂ ಹೀರೋಗೆ ತಂಗಿ ಕ್ಯಾರೆಕ್ಟ್ರು. ಆ್ಯಂಡ್ ಮೋರ್ ಓವರ್ ಆ ಇಡೀ ಊರಲ್ಲಿ ಅವಳೊಬ್ಬಳೇ ಎಜುಕೇಟೆಡ್ ಹುಡುಗಿ, ಇಡೀ ಊರನ್ನ ಅವಳು ತಿರುಗಿಸ್ತಾಳೆ, ಅಂದರೆ ಬುದ್ಧಿವಂತರ ಥರ ಮಾಡ್ತಾಳೆ. ಅದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್, ಅದಕ್ಕೋಸ್ಕರ ಅದೆರಡು ಮಾಡಿದೆ ಅಷ್ಟೇ. ಅದ್ರ ನಂತರ ಮತ್ತೆ ಆ ಥರ ಒಂದು ಚಾಲೆಂಜಿಂಗ್ ರೋಲ್ ಯಾವುದೂ ಬರಲಿಲ್ಲ? ಯಾವುದು ಚಾಲೆಂಜಿಂಗ್ ರೋಲ್ ಬರಲಿಲ್ಲ, ಬರೀ ಒಂದು ಹೀರೋಯಿನ್ ಹೆಸರಿಗೆ ಸೊ ಕಾಲ್ಡ್ ಹೀರೋಯಿನ್ ಅಂತ ಅದಕ್ಕೆ ಬಂತು. ನಂಗೆ ಅದಿಷ್ಟ ಆಗಲಿಲ್ಲ. ಪ್ರಭಾತ್ ಕಲಾವಿದರು ಅನ್ನೋ ಹಿನ್ನೆಲೆಯಿಂದ ಬಂದಿರೋಂಥ ಕಲಾವಿದರು ನೀವು, ನಿಮ್ಮ ಫ್ಯಾಮಿಲಿಯಲ್ಲೇ ಕಲೆ ಅನ್ನೋದು ಇದೆ. ಸೊ ಸಿನಿಮಾಗೆ ಬರಬೇಕು ಅಂತ ಬಂದಿದ್ದ ಅಥವಾ ಆಕಸ್ಮಿಕವಾಗಿ ಬಂದಿದ್ದ? ನಿಮಗೆ ಗೊತ್ತಿರೋ ಹಾಗೆ ಗೋಪಿನಾಥ್ ದಾಸರು ನಮ್ಮ ಪ್ರಭಾತ್ ಕಲಾವಿದರು ಸಂಸ್ಥಾಪಕರು, ಅವ್ರ ಮೊಮ್ಮಗಳು ನಾನು. ಸೊ ನಮ್ಮನೇಲಿ ಎಲ್ಲರೂ ನೃತ್ಯ ಮಾಡೋರೆ, ಇಲ್ಲ ಸಂಗೀತ ಇಲ್ಲ ನೃತ್ಯ. ಅದರಿಂದ 81 ಇವರು ಹುಣಸೂರು ಕೃಷ್ಣಮೂರ್ತಿಯವ್ರು ಬಂದು ಒಂದು ಚಿಕ್ಕ ಕ್ಯಾರೆಕ್ಟರ್ ಇದೆ ಭಕ್ತಜ್ಞಾನ ದೇವಾಲಿ, ಅದಲ್ಲಿ ಮಾಡಬೇಕು ಅಂತಂದಿದ್ರು. ಸೊ ಆವಾಗ ನಮ್ಮ ತಾತ, ಇಲ್ಲ ನಮ್ಮಲ್ಲಿ ಯಾರು ಅಷ್ಟು ಸಿನಿಮಾಗೆ ಹೋಗಲ್ಲ, ಅವ್ಳು ಡಾನ್ಸರ್ ಅಂದ ತಕ್ಷಣ ಕ್ಯಾರೆಕ್ಟ್ರೇ ಚೇಂಜ್ ಮಾಡಿ ಜ್ಞಾನದೇವನ್ ತಂಗಿ ಕ್ಯಾರೆಕ್ಟರ್ ಮಾಡಿ, ಬಿಕಾಸ್ ನಾನು ಡಾನ್ಸರ್ ಆಗ್ಬಿಟ್ಟು ನನಗೊಂದು ಹಾಡ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ಡಾನ್ಸ್ ಆ ಥರ. ಸೊ ಅದರಿಂದ ನನಗೆ ಅವಾಗ ನನಗೆ ಒಂದು 4-5 ಅಷ್ಟೇ. ಸೊ ಆವಾಗ ಫಿಲಮ್ ಹುಚ್ಚ ಹಿಡ್ದಿದ್ದು. ಆವಾಗ ಒಂದು 10 ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೆ. ಆಮೇಲೆ ಫುಲ್ ನಮ್ಮ ಡಾನ್ಸಲ್ಲೇ ಬ್ಯುಸಿ ಆಗೋದೆ, ಯಾಕಂದರೆ ನಮ್ಮ ಡಾನ್ಸ್ ಪ್ರೋಗ್ರಾಮ್ಗೆ ಬೇರೆ ಬೇರೆ ಕಡೆ ಹೋದಾಗ ಶೂಟಿಂಗಿಗೆ ಕರೆಯೋರು, ಅಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೂ ಹೋಗೋಕ್ಕಾಗಲ್ಲ ಹಂಗಾಗೋಗೋದು. ನಮ್ಮ ಬ್ಯಾಲೆಲಿ ಎಲ್ಲ ಮುಖ್ಯ ಪಾತ್ರಗಳು ನಾನೇ ಮಾಡ್ತಾಯಿದ್ದು ಆ ಒಂದು ಏಜಲ್ಲಿದ್ದಲ್ಲಿ. ಸೊ ಅದರಿಂದ ಎರಡೂ ಒಪ್ಕೊಳ್ಳೋದು ಕಷ್ಟ ಅಂದ್ಬಿಟ್ಟು ಸಿನಿಮಾ ಕಡಿಮೆ ಮಾಡಿ ಡಾನ್ಸಲ್ಲಿ ಮುಂದುವರೆದಿದ್ದು. ನಿಮ್ಮ ಫ್ಯಾಮಿಲಿಯಲ್ಲೇ ಕಲೆ ಇರೋದ್ರಿಂದ ಫಾರ್ಮಲ್ ಎಜುಕೇಷನ್ಗೆ ಏನು ಇಂಪಾರ್ಟೆನ್ಸ್ ಕೊಡ್ತೀರಾ? ನಮಗೆ, ನನ್ನ ಪರ್ಸ್ನಲ್ ಕೇಳಿದ್ರೆ ನಮ್ಮ ಇಡೀ ಫ್ಯಾಮಿಲಿಲಿ ಓದೇ ಮುಖ್ಯ, ಎಜುಕೇಷನ್ ಒಂದು ಹಾಬಿ ಥರ ಇತ್ತು ನಮಗೆ. ಬಟ್ ಈಗ ಎಲ್ಲ ಚೇಂಜ್. ಇವಾಗ ನನ್ನ ಮಗಳಿಗೆ ಕೇಳಿದ್ರೆ ನಾ ಹಂಗೆ ಮಾಡಲ್ಲ, ಓದಲೇಬೇಕು ಆಮೇಲೆ ಡಾನ್ಸು ಮ್ಯೂಸಿಕ್ ಅಂತೀನಿ. ಬಟ್ ನಮಗೆಲ್ಲ ಹಾಗೆ ಇದ್ದಿದ್ದು ಮೇನ್, ನಮಗೆ ಯಾಕಂದರೆ ನಮ್ಗೆ ಆಸಕ್ತಿ ಅದೆಲ್ಲೇ ಇದ್ದಿದ್ದು, ಓದೋದಕ್ಕಿಂತ ಜಾಸ್ತಿ ಡಾನ್ಸು ಮ್ಯೂಸಿಕ್ಕು ಡಾನ್ಸ್ ಡ್ರಾಮಲ್ಲಿ ಇದ್ದಿದ್ದು. ಸೊ ಆ ಥರ ನಮ್ಮ ತಂದೆ ತಾಯಿ ಯಾವತ್ತೂ ನೀ ಹಿಂಗೆ ಮಾಡಬೇಕು ಅದೇ ಮಾಡಬೇಕು ಇದೇ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಿಲ್ಲ, ನಿಂಗೇನು ಆಸೆನೋ ಅದನ್ನು ಮಾಡು ಅಂತ ಹೇಳಿದ್ರು. ಸೊ ನಾವು ಓದ್ಕೊಂಡು ಬಂದು ಜಾಸ್ತಿ ಕಲೆಯಲ್ಲೇ ಬೆಳೆದ್ವಿ. ಅಣ್ಣವ್ರ ಜೊತೆ ಸಿನಿಮಾ ಮಾಡ್ತೀರಿ, ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡ್ತೀರಿ, ರಮೇಶ್ ಅರವಿಂದ್ ಅವರು ಮತ್ತು ರವಿಚಂದ್ರನ್ ಅವರು, ಈ ಸಿನಿಮಾದ ಅನುಭವಗಳೆಲ್ಲ ಹೇಗಿತ್ತು? ಅವ್ರ ಜೊತೆ ಕೆಲಸ ಮಾಡಿದ ಅನುಭವಗಳು ಹೇಗಿತ್ತು? ನನಗೆ ಕವಿರತ್ನ ಕಾಳಿದಾಸ ನೋಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ, ಅದರಲ್ಲಿ ದೇವಿ ಕ್ಯಾರೆಕ್ಟರ್ ಬರುತ್ತಲ್ಲ ಹಾಡಲ್ಲಿ, ನಂಗೆ ಅದು ನೋಡಿ ಭಾಳ ಆಸೆ ಆಗೋದು. ಮಾಣಿಕ್ಯವೀಣ ಲೈಫಲ್ಲಿ ಒಂದ್ಸತಿ ರಾಜ್ಕುಮಾರ್ ಅವ್ರ ಜೊತೆ ಮಾಡಬೇಕು, ಇನ್ನೊಂದು ಆ ಥರ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ. ಸೊ ಒನ್ ಸಡನ್ ಡೇ ರಾಜ್ಕುಮಾರ್ ಅವರು ಹೇಳಿ ಕಳಿಸಿದ್ರು, ನಮ್ಮ ಪ್ರಭಾತ್ಗೆ ಹೋಗು, ಯಾವುದೋ ಒಂದು ಹುಡುಗಿ ಸಿಗ್ತಾಳೆ, ಅವ್ರ ಮನೆಗೆ ಹೋದ್ರೆ ಎಲ್ಲ ಮಕ್ಕಳು ಚೆನ್ನಾಗೇ ಇರ್ತಾರೆ, ಒಂದು ಹುಡುಗಿನ ಕರ್ಕೊಂಡು ಸರಸ್ವತಿ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಜೀವನ ಚೈತ್ರಾಗೆ. ಸೊ ಅವಾಗ ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರು ಹೋದ್ವಿ. ನನ್ನ ಸ್ಟೂಡೆಂಟ್ ಕೃಷ್ಣ ಮಾಡಿದ್ಲು, ನಾ ಸರಸ್ವತಿ ಮಾಡಿದ್ದೆ.
ಸೊ ನಾನು ಅಂದ್ಕೊಂಡೆ ರಾಜ್ಕುಮಾರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡೋದು ಅಂತ. ಅನ್ಫಾರ್ಚುನೇಟ್ಲಿ ಎಲ್ಲ ಶೂಟಿಂಗ್ ಆಗೋಗಿತ್ತು, ನಂದು ಮಾತ್ರ ತೊಗೊಂಡ್ರು. ಬಟ್ ಎನಿವೇ ರಾಜ್ಕುಮಾರ್ ಅವ್ರು ಬಂದು ನೋಡಿದ್ರು, ನೋಡಿದ ತಕ್ಷಣ ನಮಗೆ ರಾಜ್ಕುಮಾರ್ ಅಂದರೆ ದೇವ್ರು, ಸೀದಾ ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಟ್ಟೆ. ತಕ್ಷಣ ಒಂಥರ, ನೋಡಮ್ಮ ನೀನು ಇವಾಗ ನಾರ್ಮಲ್ ಹುಡುಗಿ ಅಲ್ಲ, ನೀನು ಸರಸ್ವತಿ, ನಾನು ನಿನಗೆ ನಮಸ್ಕಾರ ಮಾಡಬೇಕು, ನೀ ಮಾಡಬಾರ್ದು ಅಂದ್ಬಿಟ್ಟು ಕೈ ಮುಗಿದ್ರು. ಆವಾಗ ಕಲಾವಿದ್ರು ಅವ್ರು ಏನು ಅನ್ನೋದು ಗೊತ್ತಾಯ್ತು. ಅಂದರೆ ಆ ಸಿಂಪ್ಲಿಸಿಟಿ ಅವರಲ್ಲಿ, ಅವ್ರ ಲೆವೆಲ್ಗೆ ನಾವು ಏನು ಬೇಕೋ ಜೋರು ಜಂಬ ಎಲ್ಲ ತೋರಿಸ್ಕೋಬೋದು. ಒಂದು ಪುಟ್ಟ ಕಲಾವಿದೆ ನಮ್ಮನ್ನು ನೋಡಿ ಆ ಥರ ಗೌರವ ಕೊಟ್ರಲ್ಲ, ಫಸ್ಟ್ ನಾ ಕಲ್ತಿದ್ದೆ ಅಲ್ಲಿಂದ. ಸೊ ಕಲಾವಿದ್ರು ಹೇಗಿರಬೇಕು ಅನ್ನೋದು. ಸೊ ಅದಾದಮೇಲೆ ಗೋಲಿಬಾರ್ ಅಂತ ಮಾಡಿದೆ, ಅದು ದೇವರಾಜ್ ಅವ್ರ ಜೊತೆ ಶಿವಮಣಿಯವರ ಡೈರೆಕ್ಷನಲ್ಲಿ. ಶಿವಮಣಿಯವರ ಡೈರೆಕ್ಷನಲ್ಲಿ ದೊರೆ ಅಂತ ನೆಕ್ಸ್ಟ್ ಫಿಲಮ್ ಬಂತು. ಆವಾಗ ನಮ್ಮ ಮನೇಲಿ ಯಾರೂ ಒಪ್ಕೊಳ್ಳಿಲ್ಲ, ಹೀರೋಯಿನ್ ಬೇಡ, ಯಾವುದೋ ಒಂದು ಸಣ್ಣ ಪಾತ್ರ ಅಂದರೆ ಓಕೆ, ಹೀರೋಯಿನ್ ಅಂದರೆ ಇಲ್ಲ, ನಾವು ಅಷ್ಟು ಸ್ವಲ್ಪ ಮಡಿವಂತರು ಫ್ಯಾಮಿಲಿ ನಾವು. ಆಮೇಲೆ ಇಲ್ಲ ಇಲ್ಲ, ದೊರೆಯಲ್ಲಿ ಆ ಥರ ಇಲ್ಲ, ಪುಟ್ಟ ಹುಡುಗಿ ಕ್ಯಾರೆಕ್ಟರ್ ಅವಳು, ಹೀರೋಯಿನ್ ಅವಳು, ಆ ಥರ ಏನು ಇಲ್ಲ. ಸರಿ ಅದು ಒಪ್ಕೊಂಡೆ. ಒಂದು ಶಿವರಾಜ್ ಕುಮಾರ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ಆಗೋಯ್ತು. ಅಂದರೆ ಗೋಲಿಬಾರಲ್ಲಿ ನಂಗೆ ಹೀರೋ ಅಂತ ಯಾರೂ ಇರಲಿಲ್ಲ, ನಾನು ಚಿಕ್ಕ ಹುಡುಗಿ. ದೊರೆಯಲ್ಲಿ ಶಿವರಾಜ್ ಕುಮಾರ್ ಮುಂದೆ ನಿಂತ್ಕೋಬೇಕು, ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಅಂದರೆ ಫಿಲಮಲ್ಲಿ ನೋಡಿದ್ದಷ್ಟೇ. ಫಸ್ಟ್ ಡೇ, ಫಸ್ಟ್ ಫ್ಯೂ ಡೇಸ್ ಅವ್ರು ಇರಲೇ ಇಲ್ಲ, ನಂದು ಗಿರ್ಜಾ ಆಂಟಿದೇ ಇದ್ದಿದ್ದು. ಆಮೇಲೆ ಅವ್ರು 15 ದಿನ ಆಮೇಲೆ ಬಂದರು. ಆಮೇಲೆ ಫಸ್ಟ್ ಡೇ ನನಗೆ ಅವ್ರಿಗೆ ಹೋಗಿ ಹಗ್ ಮಾಡ್ಕೋಬೇಕು, ನಾನು ನಂಗೆ ಹಗ್ ಮಾಡ್ಕೊಳಕ್ ಬರಲ್ಲ. ಸೊ ಡೈರೆಕ್ಟರ್ನೆಲ್ಲ ಕೇಳಿದ್ರೆ ಅವಮಾನ ತಾನೆ. ಸೀದಾ ಹೋಗಿ ಶಿವರಾಜ್ ಕುಮಾರ್ ನೀವೇನು ಅನ್ಬೇಡಿ, ಜೋರಾಗಿ ಕೇಳಬೇಡಿ, ಹೇಗೆ ಹಗ್ ಮಾಡ್ಕೊಳ್ಳೋದು ತೋರಿಸಿ, ಜೋರಾಗಿ ನಗ್ಬಿಟ್ರು ಅವರು. ಸೊ ಆಮೇಲೆ ಅಂದರೆ ಎಂಥ ಒಳ್ಳೆ ಹೊಸ ಕಲಾವಿದರು ಬಂದರು, ಅವ್ರನ್ನ ಈಸಿಯಾಗಿ ಮಾಡಿಬಿಡ್ತಾರೆ. ಅವ್ರಿಗೆ ವಾತಾವರಣ ಚೆನ್ನಾಗಿರಬೇಕು, ಅವ್ರಿಗೆ ನರ್ವಸ್ ಆಗಬಾರ್ದು. ಅವರು ಹೊಸಬ್ರ ಥರನೇ, ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರು, ರಾಜ್ಕುಮಾರ್ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ನನ್ನ ಥರನೇ ಹೊಸ, ನಾನು ಹೊಸಬಾನೆ, ಚಿಂತೆ ಮಾಡಬೇಡ ಮಾಡು ಅಂತಂದರು. ಸೊ ಅಷ್ಟು ಕೂಲ್ ಮಾಡಿಬಿಡ್ತಾರೆ. ಅದಾಗ್ತಾ ಇದ್ದಂಗೆ ಫಾರ್ಚುನೇಟ್ಲಿ ಅಮೇರಿಕಾ ರಮೇಶ್ ಅರವಿಂದ್ ಜೊತೆ, ನಂಗೆ ರಮೇಶ್ ಅರವಿಂದ್ ತಂದ ತಕ್ಷಣ ಇಷ್ಟ ಆಗಿದ್ದು ನಂಗೆ ಅವ್ರ ಮೀಸೆ. ಅವ್ರ ಮೀಸೆಗೋಸ್ಕರ ಎಸ್ ಒಪ್ಕೊಂಬಿಟ್ಟ, ನಾನು ಕಥೆನೂ ಕೇಳಲಿಲ್ಲ ಓಕೆ ಅಂದರೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಭಯ ಇತ್ತು, ಫಸ್ಟ್ ಟೈಮ್ ಒಬ್ಳೇ ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂತ. ಅವಾಗ ದತ್ತಣ್ಣ ಅಂದರು, ಇಲ್ಲ ನಾನು ನೋಡ್ಕೋತೀನಿ ಹುಡುಗಿನ, ಚಿಂತೆ ಮಾಡಬೇಡಿ ಅಂತ. ಸೊ ಕಳಿಸ್ಕೊಟ್ರು. ವೀಸಾಗೆ ಹೋದಾಗ ನೋಡ್ತೀನಿ, ಯಾರೋ ಎದುರಿಗೆ ಬಂದರು, ನಾನು ರೆಕಗ್ನೈಸೇ ಮಾಡಲಿಲ್ಲ ಅವ್ರನ್ನ. ನಾಗತಿಹಳ್ಳಿ ಚಂದ್ರಶೇಖರ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ರಮೇಶ್ ಅರವಿಂದ್. ಮೀಸೆ ಇಲ್ಲ, ನನಗೆ ಬೇಜಾರು, ಛೇ ಫಿಲಮ್ ಒಪ್ಕೊಂಡಿದ್ದೆ ಮೀಸೆಗೋಸ್ಕರ, ಅದೇ ಇಲ್ವಲ್ಲ, ಬೇಜಾರು ಆಗೋಯ್ತು. ಆಮೇಲೆ ರಮೇಶ್ ಕೇಳ್ಬಿಟ್ಟೆ, ದಯವಿಟ್ಟು ನೋಡಿ ಏನೇ ಆಗಲಿ ಮೀಸೆ ಬೆಳೆಸ್ಕೊಳ್ಳಿ, ಇಲ್ಲಾಂದರೆ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಲ್ಲ ಅಂತ. ಆ್ಯಸ್ ಇಫ್ ಏನೋ ನಾನು ದುಡ್ಡು ಹೀರೋಯಿನ್ ಥರ, ಇಲ್ಲ ಇಲ್ಲ ಇವಾಗ ಯಾವುದೋ ಒಂದು ಸಿನಿಮಾಗೆ ತೆಗೆಸ್ಕೊಂಡಿದ್ದೀನಿ ಅಷ್ಟೇ. ಸೊ ಅವರು ಅಷ್ಟೇ, ಈಚ್ ಕ್ಯಾರೆಕ್ಟರ್ಸು ಅಷ್ಟೇ, ತುಂಬ 3 ಕ್ಯಾರೆಕ್ಟರು ತುಂಬ ಪವರ್ಫುಲ್. ಅದರಲ್ಲಿ ಒಂದು ಖುಷಿ ಏನು ಅಂದರೆ, ರಮೇಶ್ ಅವರು ಚಂದ್ರು ಅವರು ಡಿಸ್ಕಸ್ ಮಾಡ್ತಾ ಇದ್ದಂಗೆ ನಮ್ಮ ಜೊತೆಗೂ ಮಾಡೋರು. ಇವಳು ಹೊಸ ಹುಡುಗಿಪ್ಪ, ಅಕ್ಷಯ್ ಹೊಸ ಹುಡುಗ, ಇವನೇನು ಕೇಳಬೇಕು ನೆಸೆಸಿಟಿ ಇಲ್ಲದೇ ಇದ್ರು. ನಿಂಗೆ ಇದು ಓಕೆನಾ, ನಾವು ಹಿಂಗೆ ಮಾಡಿದ್ರೆ ಓಕೆನಾ, ಫೈನಲ್ ಹಿಂಗೆ ಮಾಡಿದ್ರೆ ಹೇಗೆ, ಕ್ಲೈಮ್ಯಾಕ್ಸ್ ಹಿಂಗಿದ್ರೆ, ನಂಗೆ ಅದೊಂಥರ ಒಂಥರ ನಾವೇನೋ ಗ್ರೇಟ್ ಅಪ್ಪ, ನಮ್ಮದು ಡಿಸಿಷನ್ ತೊಗೋತಾ ಇದ್ದಾರೆ ಅನ್ನೋ ಹೆಮ್ಮೆ ನಮ್ಮ ಮೇಲೆ ಬಂದ್ಬಿಡ್ತು. ಬಟ್ ಆ ಸಿನಿಮಾ ಮಾಡಬೇಕಾದ್ರೆ ಇಷ್ಟು ಹಿಟ್ ಆಗುತ್ತೆ, 22 ವರ್ಷ ಆದರೂ ನನ್ನನ್ನು ಭೂಮಿಕಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಈಗಲೇ ನೀವು ನೋಡಿ ಅಮೇರಿಕಾ ಅಮೇರಿಕಾ ಅಂತಲೇ ಹೇಳಿದ್ರಿ. ಸೊ ಆ ಒಂದು ಹೆಸರು ಬರುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ, ಒಂದು ಒಳ್ಳೆ ಸಿನಿಮಾ ಆಗತ್ತೆ ಅಂದ್ಕೊಂಡಿದ್ವಿ. ನನ್ನ ಅದೃಷ್ಟ ಅದು, ಅಂಥ ಒಳ್ಳೆ ಸಿನಿಮಾಲಿ ನನಗೆ ಚಾನ್ಸ್ ಸಿಕ್ಕಿದ್ದು, ನನಗಿಂಥ ಒಳ್ಳೆ ಹೆಸರು ಸಿಕ್ಕಿರೋದು ಭಾಳ ಖುಷಿಯಾಗಿದೆ ನನಗೆ. ಈಗ ಸುಕೃತಿ ನಾಟ್ಯ ಶಾಲೆ ಅನ್ನೋ ಒಂದು ಡ್ಯಾನ್ಸ್ ಕ್ಲಾಸ್ನ ನಡೆಸ್ತಾ ಇದ್ದೀರಾ, ಅದರಲ್ಲಿ ನೀವು ಟೀಚರ್ ಆಗಿದ್ದೀರಾ, ಅದರ ಅನುಭವ ಹೇಗಿದೆ, ಯಾವಾಗಿಂದ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು? ಟೀಚ್ ಮಾಡೋದು ಕತೆ ಶುರು ಮಾಡಿದ್ರೆ ನಕ್ಕಿರ್ತೀರ. ನಮ್ಮ ಅಕ್ಕ ಕ್ಲಾಸ್ ಮಾಡ್ತಾ ಇದ್ದು, ಇವತ್ತವರೆಗೂ ನನಗೆ ಟೀಚಿಂಗ್ ಅನ್ನೋದು ಇಷ್ಟ ಇಲ್ಲ. ನನಗೇನಿದ್ರೂ ಪರ್ಫಾರ್ಮ್ ಮಾಡೋದು ಭಾಳ ಖುಷಿ, ಮನಸ್ಸಿಗೆ ಸಂತೋಷ ಕೊಡೋದು ಪರ್ಫಾರ್ಮೆನ್ಸ್. ನನಗೆ ನಮ್ಮ ಅಕ್ಕ ಕ್ಲಾಸ್ ಮಾಡ್ತಿದ್ಲು, ಸಡನ್ನಾಗಿ ಅವಳು ಮದುವೆ ಆಗಿ ಹೋದಾಗ ಒಂದು 100 ಜನ ಮಕ್ಕಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕ್ಲಾಸ್ ಮಾಡೋಕ್ಕೆ ಹೋಗಿದ್ದು. ಸೊ ಎವ್ರಿ ಮಂತ್ ನನಗೇನು ಅಂದರೆ, ಕ್ಲಾಸ್ ಅಂದ್ರೇನು, ನಾನು ಮಾಡಿದ್ರೆ ನನ್ನ ಥರ ನೀವು ಮಾಡಬೇಕು,
ನೀ ಹೋಗಿ ಹೇಳ್ಕೊಡ್ಬೇಕು, ನೀ ಹೋಗಿ ಪ್ರಾಕ್ಟೀಸ್ ಮಾಡಬೇಕು, ಬಂದು ನೀ ತೋರಿಸ್ಬೇಕು ಅನ್ನೋ ಮೈಂಡ್ ಸೆಟ್ ನಂಗಿರಲಿಲ್ಲ. ಅದು ನಂಗೆ ತುಂಬ ಚಿಕ್ಕೋಳು, 15 ವರ್ಷ ನಂಗಾಗ. ನಾನು ನಾ ಮಾಡ್ತಾ ಇನ್ನಲ್ಲ ನೀನು ಮಾಡು, ಏನು ತೊಂದರೆ ಆ ಥರ. ಎವ್ರಿ ಡೇ ಮಕ್ಕಳು ಹತ್ಕೊಂಡು ಹೋಗೋರು, ಎವ್ರಿ ಡೇ 50 ಮಕ್ಕಳು ಹತ್ಕೊಂಡು ಹೋಗೋರು. ಕೊನೆಗೆ ಒಂದೇ ನಮ್ಮಪ್ಪ ನಿಲ್ಲಿಸಿ, ನಿನ್ನ ಕ್ಲಾಸ್ ನಿಲ್ಲಿಸ್ಬಿಡು, ಮಕ್ಕಳನ್ನ ಅಳಿಸ್ಬೇಡ, ನೀ ಕ್ಲಾಸ್ ಮಾಡದೇ ಬೇಡ ಅಂದರು. ಆವಾಗ ನಮ್ಮಪ್ಪ ಹೇಳಿದ್ರು, ಈ ಥರ ಎಲ್ಲ ಹೇಳ್ಕೊಡೋದು, ಇವತ್ತು ಹೇಳ್ಕೊಡು, ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳು, ಬಂದು ತೋರಿಸ್ತಾರೆ, ಆಮೇಲೆ ನೀನದು ರಿಪೇರಿ ಮಾಡಬೇಕು, ನಿನ್ನ ಥರ ಎಕ್ದಮ್ ಮಾಡೋಕ್ಕಲ್ಲ, ನೀನು ತಪ್ಪು ಮಾಡ್ತಿದ್ದಿ ಅಂತ ರಿಯಲೈಸ್ ಮಾಡಿದ್ರು. ದೆನ್ ಐ ಸೈಡ್ ಓಕೆ, ಈ ಥರ ಟೀಚಿಂಗ್ ಅಂತ ಗೊತ್ತಾಯಿತು. ಆವಾಗ ಶುರು ಮಾಡಿದ್ದು. ಆಮೇಲೆ ಸುಕೃತಿ ನಾಟ್ಯಾಲಯ ಅಂತ 2000 ಇಸ್ ವಿಲ್ ಶುರು ಮಾಡಿದೆ. ಈಗ ಪ್ರಶಾಂತ್ ಜೊತೆ ಸೇರಿಕೊಂಡು ನಾಟ್ಯ ಸುಕೃತ ಅಂತ ಮರ್ಜ್ ಮಾಡಿದ್ದೀವಿ, ಅವ್ರ ಡಾನ್ಸ್ ಕ್ಲಾಸು ನನ್ನ ಡಾನ್ಸ್ ಕ್ಲಾಸು. ಸೊ ನಮ್ದು ಆಲ್ಮೋಸ್ಟ್ ಹೆಬ್ಬಾಳಲ್ಲಿದೆ, ಗಿರಿನಗರದಲ್ಲಿದೆ, ಇವಾಗ ಉತ್ತರಳ್ಳಿಲಿದೆ, ಇನ್ನೊಂದು ಗಾಂಧಿ ಬಜಾರಲ್ಲಿದೆ. ಈ ಥರ ಎಲ್ಲ ಕಡೆಗೂ ಬ್ರಾಂಚಸ್ ಮಾಡ್ಕೊಂಡಿದ್ದೀವಿ. ಮೇನ್ ಹಬ್ಬು ಪ್ರಭಾತ್ ಕಲಾವಿದರು, ಪ್ರಭಾತ್ ಕಲಾವಿದ್ರಿಂದ ಇದು ಚಿಕ್ಕ ಚಿಕ್ಕ ಬ್ರಾಂಚಸ್ ಅಂತ. ಡಾನ್ಸ್ ಅಂದರೆ ಏನು ಅಂದರೆ ಬರೀ ಡಾನ್ಸ್ ಹೇಳ್ಕೊಟ್ಬಿಟ್ಟು ನೀ ಮನೆಗೆ ಹೋಗು ಅನ್ನೋದಿಲ್ಲ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದರೆ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಡಾನ್ಸ್ ಕ್ರಿಯೇಟ್ ಹೇಗೆ ಮಾಡೋದು, ಕೊರಿಯೋಗ್ರಫ್ ಹೇಗೆ ಮಾಡೋದು, ಆ ಥರ ಟ್ರೈನಿಂಗ್ ಕೊಡ್ತೀವಿ. ಮೋರ್ ಓವರ್ ಪಕ್ಕಾ ಕನ್ನಡ, ಕನ್ನಡ ಬಿಟ್ಟು ಬೇರೆ ಭಾಷೆ ನಾ ಹೇಳ್ಕೊಡಲ್ಲ, ಮಕ್ಕಳು ಮಾಡೋದು ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಮನಸ್ಸಿಂದ ಎಕ್ಸ್ಪ್ರೆಷನ್ ಬರುತ್ತೆ, ಅರ್ಥ ಆಗತ್ತೆ ಅಂತ. ಸೊ ಕನ್ನಡ ಜಾಸ್ತಿ ನಾನು ಪ್ರಾಮಿನೆನ್ಸ್ ಕೊಡೋದು. ಇನ್ನೊಂದು ರಂಗ ಪ್ರವೇಶ ಮಾಡಿಸಿದಾಗ ಆ ಮಕ್ಕಳೇ ಇಂಥ ಐಟಮ್ ಬೇಕು, ಇವಾಗ ನಾನು ನೀ ಇದು ಮಾಡು ಅದು ಮಾಡು ಅಂತ ಹೇಳಲ್ಲ, ಅವರಾಗೆ ಚಾಯ್ಸ್ ತೊಗೊಂಡು ಬರ್ಬೇಕು. ನಂಗೆ ಇಂಥದ್ದು ಇಷ್ಟ, ರಾಮನ ಕತೆ ಇಷ್ಟ, ಕೃಷ್ಣನ ಕತೆ ಇಷ್ಟ, ಅವರೇ ರಿಸರ್ಚ್ ಮಾಡೋಕ್ಕೆ ಚಾನ್ಸ್ ಕೊಡ್ತೀವಿ. ಎಲ್ಲ ನಾನೇ ಮಾಡಿ ನೀನು ಮಾಡೋದ್ರಲ್ಲಿ ಸ್ಪೂನ್ ಫೀಡಿಂಗ್ ಆಗಬಾರ್ದು, ನಾಳೆ ಅವ್ರು ಹೋಗಿ ಹೇಳ್ಕೊಡೋಂಗೆ ರೆಡಿ ಇರಬೇಕು. ಸೊ ನಿಂಗೆ ಇಷ್ಟನ ನೀನು ರಿಸರ್ಚ್ ಮಾಡು, ಆ ಕತೆ ಚೆನ್ನಾಗಿದೆಯಾ, ದೆನ್ ನಾ ಆಕ್ಸೆಪ್ಟ್ ಮಾಡ್ತೀವಿ, ಅದಕ್ಕೆ ಕೊರಿಯೋಗ್ರಾಫ್ ಮಾಡ್ತೀವಿ. ಆ ಥರ ಮಾಡಿ ನಮ್ಮ ಮಕ್ಕಳು ಇವಾಗ ಸುಮಾರು ಒಂದು 20-25 ಜನ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಹೇಳ್ಕೊಡ್ತಿದ್ದಾರೆ, ಆ ಒಂದು ಕೆಪಾಸಿಟಿ ಬಂದಿದೆ. ಪ್ರಶಾಂತ್ ಅವ್ರನ್ನ ನೀವು ಭೇಟಿ ಆಗಿದ್ದೆ ಹೇಗೆ? ಪ್ರಶಾಂತ್ ಡಾನ್ಸರು, ಅವರು ಭರತನಾಟ್ಯ ಡಾನ್ಸರು. ಸೊ ನಮ್ಮ ಬ್ಯಾಲೆಗಳಲ್ಲಿ ಅವರು ಡಾನ್ಸ್ ಮಾಡೋರು. ದೆನ್ ಆಮೇಲೆ ನಾವಿಬ್ರು ರತಿ ಮನ್ಮತ ಮಾಡ್ತಿದ್ವಿ, ಅವ್ರ ಮನ್ಮತ, ನಾ ರತಿ ಮಾಡ್ತಿದ್ದೆ. ದೆನ್ ಅವರು ತಮಿಳು, ತೆಲುಗು, ಮಲಯಾಳಂ ಫಿಲ್ಮ್ಸಲ್ಲಿ ಜಾಸ್ತಿ ಬ್ಯುಸಿ ಆದರು. ಆಮೇಲೆ ಅಗೇನ್ ಇವಾಗ ಫಾರ್ಚುನೇಟ್ಲಿ ಸಿಕ್ಕಿದ್ದಾರೆ. ಸೊ ಒಟ್ಟಿಗೆ ಇವಾಗ ಕೂಡಿ ನಾಟ್ಯ ಸುಕೃತ ಅಂತ ಶುರು ಮಾಡಿ ಒಂದು 50-60 ಜನಕ್ಕೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೀವಿ. ಪ್ರಭಾತ್ ಕಲಾವಿದರು ಅನ್ನೋ ಒಂದು ಸಂಸ್ಥೆ ಸುಮಾರು 83 ವರ್ಷ ಆಗಿದೆ ಈಗ ಅದು ಶುರುವಾಗಿ. ಇನ್ನೂ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ, ಡಾನ್ಸ್ ಆಗಲಿ, ನಾಟಕ ಆಗಲಿ, ಈಗ ಆಲ್ಮೋಸ್ಟ್ 4ನೇ ತಲೆಮಾರು ನಡೀತಿದೆ ಅಂತ ಹೇಳ್ಬೋದು. ಇಷ್ಟು ವರ್ಷ ಒಂದು ಸಂಸ್ಥೆ ನಡ್ಕೊಂಡು ಬಂದಿದೆ ಅಂದರೆ ಅದ್ರ ಡ್ರೈವಿಂಗ್ ಫೋರ್ಸ್ ಏನು ನಿಮ್ಮ ಪ್ರಕಾರ? ಪ್ರಭಾತ್ ಕಲಾವಿದರು ಬರೀ ಡಾನ್ಸ್ ಮಾಡಿ ಹೋಗುವಂಥ ಒಂದು ಇನ್ಸ್ಟಿಟ್ಯೂಟ್ ಅಲ್ಲ. ನಾ ಆಗಲೇ ಹೇಳ್ದಂಗೆ ನೀವು ಬಂದರೆ ಅದೊಂದು ಫುಲ್ ಏನೇನು ಪ್ರಪಂಚದಲ್ಲಿ ಇದೆಯೋ ಅದೆಲ್ಲ ಕಲಿಬೋದಲ್ಲಿ. ನಿಮ್ಗೆ ಅದನ್ನ ಕೂಡಿಸ್ಕೊಂಡು ಮೇಕಪ್ ಮಾಡು ಅಂತ ಹೇಳ್ಕೊಡ್ದಿದ್ರು. ನೋಡಿ ನೋಡಿ ನಾವೆಲ್ಲ ಕಲ್ತಿದ್ದ ಹಾಗೆ. ನಾ ಇವತ್ತವರೆಗೂ ಯಾವುದೇ ಒಂದು ಕಾಮಿಕ್ ಬುಕ್ ಓದಿಲ್ಲ. ಇವತ್ತವರೆಗೂ ನನಗೆ ರಾಮಾಯಣದ ಬಗ್ಗೆ ಕೇಳಿ, ಮಹಾಭಾರತದ ಬಗ್ಗೆ ಕೇಳಿ ಒಂದು ಸ್ವಲ್ಪ ನಾಲೆಜ್ ಇದೆ. ಅದೆಲ್ಲ ತಿಳ್ಕೊಂಡಿರೋದು ನಮ್ಮ ಬ್ಯಾಲೆಯಿಂದ. ಡಾನ್ಸ್ ಬ್ಯಾಲೆಯಲ್ಲಿ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಸಿಂಡ್ರೆಲ್ಲಾ ಆಗಿರ್ಬೋದು, ಬೇರೆ ಕಂಟ್ರಿದಾಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲದ್ರ ನಾಲೆಜ್ ಸಿಕ್ಕಿರೋದೆ ನಂಗೆ ನಮ್ಮ ಬ್ಯಾಲೆಯಿಂದ. ಸೊ ನಾ ಹೇಳೋದು ಪ್ರಭಾತ್ ಕಲಾವಿದರು ಅನ್ನೋದು ಒಂದು ಬರೀ ಡಾನ್ಸ್ ಮಾಡೋರಲ್ಲ, ಇಟ್ಸ್ ಅನ್ ಇನ್ಸ್ಟಿಟ್ಯೂಟ್. ನೀವು ಬಂದರೆ ಇನ್ಸ್ಟಿಟ್ಯೂಷನಲ್ಲಿ ಏನೇನು ಕಲಿಬೋದು ಆರಾಮ್ಸೆ ಫ್ರೀಯಾಗಿ ಕಲ್ತ್ಕೊಂಡು ಹೋಗ್ಬೋದು. ಆ್ಯಂಡ್ ಮೋರ್ ಓವರ್ ಮೇನ್ ಇನ್ಸ್ಪಿರೇಷನ್ ಇಸ್ ನಮ್ಮ ಗೋಪಿನಾಥ್ ದಾಸರು. ಅವರು ನಮ್ಗಳಷ್ಟು ಎಜುಕೇಟೆಡ್ ಅಲ್ಲದೇ ಇದ್ರು, ಅವ್ರಿಗಿರೋ ಕ್ರಿಯೇಟಿವಿಟಿ, ಆ ಕ್ರಿಯೇಟಿವಿಟಿನೇ ನಮ್ಮಲ್ಲಿ ಆ ಒಂದು ಇನ್ಸ್ಪಿರೇಷನ್ ನಮಗಾಗಿರೋದು. ಅವ್ರಿಗೆ ಎಂಥ ಒಂದು ವಿಷನ್ ಇದ್ದಿರ್ಬೋದು ಅದ್ಭುತ. ಈಗ ಟಿ ವಿಲೆಲ್ಲ ನೀವು ನೋಡ್ತೀರಾ, ಏನೇನೋ ಲೈಟ್ಸ್ ಎಲ್ಲ ಹಾಕೊಂಡು ಡಾನ್ಸ್ ಮಾಡ್ತಾರೆ, ಅಲ್ಟ್ರಾ ವೈಲೆಟ್ ಲೈಟ್ಸ್, ಅವರೆಲ್ಲ ಆಗಲೇ 75ಅಲ್ಲಿ ಮಾಡಿಬಿಟ್ಟಿದ್ದಾರೆ, ಅದೆಲ್ಲ ಮಾಡಿ ಮುಗಿಸಿದ್ದಾರೆ. ನಾವು ಇವಾಗ ಇದೆಲ್ಲ ನೋಡ್ತಾ ಇದ್ದೀವಿ ಅಷ್ಟೆ. ಆ ಒಂದು ಅಂಥವ್ರು ಬೇಕು, ಒಂದು ಫೋರ್ಸ್ ಬೇಕು, ಒಂದು ಸಂಸ್ಥೆ ನಡಿಬೇಕು ಅಂದರೆ ಅಂಥ ಒಂದು ಕ್ಯಾರೆಕ್ಟ್ರು ಬೇಕು. ಈ 83 ವರ್ಷದಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನಡೆದಿರೋಂಥ ಒಂದು ಬಹಳ ದೊಡ್ಡ ಇವೆಂಟ್ ಅಂದರೆ ಯಾವುದು? ಒಂದು ಕಲಾವಿದರಿಗೆ ಯಾವುದೇ ಒಬ್ಬ ಆಡಿಯನ್ಸ್ ಇದ್ರೂ ಅದು ದೊಡ್ಡ ಇವೆಂಟ್.
ನಮಗೆ 100 ಜನ ಕೂತ್ಕೋಬೇಕು 1000 ಜನ ಕೂತ್ಕೋಬೇಕು ಅಂತಿಲ್ಲ. ನಾವು ಮಾಡೋ ಎವ್ರಿ ಪ್ರೋಗ್ರಾಮು ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು ನೋಡ್ತೀವಿ. ಅಮೇರಿಕಾಲ್ ಮಾಡಿದ್ದೀವಿ, ರಷ್ಯಾಲ್ ಮಾಡಿದ್ದೀವಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ದೀವಿ, ಇಲ್ಲಿ ತುಮಕೂರಲ್ಲಿ ಮಾಡಿದ್ದೀವಿ, ತಾಮ್ಗುಂಡ್ಲೂ ಮಾಡಿದ್ದೀವಿ. ಸೊ ನಮಗೆ ಪ್ಲೇಸ್, ಜಾಗ, ದೇಶ ಮುಖ್ಯ ಅಲ್ಲ, ಆಡಿಯನ್ಸ್ ಆಡಿಯನ್ಸ್ ಇರಬೇಕು, ನಾವು ಆಕ್ಟ್ ಮಾಡಬೇಕು. ಸ್ಟಾರ್ಟ್. ಅಡುಗು ಮೊದಲನೇದು ಹೆಸರು ನಕ್ಕೊಂಡು ಕೂತ್ಕೊಂಡು ಮಾಡಿ ಸೆಟ್. ಭಳ್ಳಾಂ ಗುತ್ತ ಕಟ್ಟ ದಿಕ್ಕಿನ ತೋಳು ಕೈಯ ಕೈ ಕೈಯ ಕೈ ಕೈಯ ಕೈ ಕಿಟ್ಟ ತಕ್ಕ ಕೈಯ ಕೈ ಕೈಯ ಕೈ 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 ತಕ್ಕ ತಿಗಿನ ತೋಂ ಕೈಯ ಕೈ ಕೈಯ ಕೈ ಕೈಯ ಕೈ ಕಿಟ್ಟ ತಕ್ಕ ಕೈಯ ಕೈ 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 ಕಿಟ್ಟ ತಕ್ಕ ಕೈ 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 ತಕ್ಕ ತದಿ ದಿನ ಹೋ. ಮ್ಯಾಮ್ ತುಂಬ ಚೆನ್ನಾಗಿದೆ ನಿಮ್ಮ ಡಾನ್ಸ್ ಕ್ಲಾಸು, ನಿಮ್ಮ ಸ್ಟೂಡೆಂಟ್ಸು. ನಂಗೊಂಥರ ನಾಸ್ಟಾಲ್ಜಿಕ್ ಫೀಲಿಂಗು. ನಾನು 1ನೇ ಕ್ಲಾಸಿಂದ ಜೂನಿಯರ್ ಮಾಡಿ ಸೀನಿಯರ್ ಮಾಡಿ ಇಷ್ಟೆಲ್ಲ ಕಲ್ತಿದ್ದೆಲ್ಲ ನೆನಪು ಬರ್ತಾ ಇದೆ ನನಗೆ. ಸೊ ನಿಮ್ಮ ಡಾನ್ಸ್ ಕ್ಲಾಸಿಂದ ನೃತ್ಯದ ಒಂದು ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ? ಮೊದಲನೇದಾಗಿ ನಾವು ಆಗಲೇ ಹೇಳ್ದಂಗೆ ಕನ್ನಡ, ಕನ್ನಡ ಅಭಿಮಾನಿ. ಸೊ ನಾವೆಲ್ಲ ಹೇಳ್ಕೊಡೋದು ಕನ್ನಡದಲ್ಲೇ. ಬೇರೆ ಭಾಷೆ ದ್ವೇಷ ಮಾಡ್ತೀವಿ ಅಂತಲ್ಲ, ಆದಷ್ಟು ಕನ್ನಡನ ಬೆಳೆಸೋಣ ಅಂತ. ಆಮೇಲೆ ಕಲೆಗೋಸ್ಕರ ನಮ್ಮ ನೃತ್ಯದ ಬಗ್ಗೆ ನಮ್ಮ ಡಾನ್ಸ್ ಕ್ಲಾಸಿಂದ, ಅಂದರೆ ನಾನು ಒಬ್ಳೇ ಮಾಡಿದ್ದಲ್ಲ ಇದು, ನನ್ನ ಜೊತೆ ನಮ್ಮ ಮಕ್ಕಳೆಲ್ಲರೂ ಸೇರಿ ಪೇರೆಂಟ್ಸು ಸೇರಿ ಈ ಒಂದು ಬುಕ್ಕನ್ನು ನಾವು ಡಾನ್ಸ್ ಫೀಲ್ಡ್ಗೆ ಇದನ್ನು ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಇದು ನಮ್ಮ ಅಳಿಲ್ ಸೇವೆ ಅಂತಲೇ ಹೇಳಬೇಕು. ಒಂದು 2 ಬುಕ್ ಬಂದಿದೆ, ಇನ್ನೂ ಹಲವಾರು ಬುಕ್ ಮಾಡಬೇಕು ಅಂತ ಇದ್ದೀವಿ. ಇದೊಂದು ಚಿಕ್ಕ ಸೇವೆ. ಏನು ಕಂಟೆಂಟ್ ಏನಿದೆ? ಕಂಟೆಂಟ್ ಅಂದರೆ ಇವಾಗ ನಾರ್ಮಲಿ ಒಂದು ಬುಕ್ಕಲ್ಲಿ ತುಂಬ ಹಾಕ್ಬಿಟ್ಟಿರ್ತಾರೆ, ಆ ಮಕ್ಳಿಗೆ ಓದೋದ್ ಬಿಟ್ಟು ಇದನ್ನು ಓದಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡಿದೀವಿ, ಡಿವೈಡ್ ಮಾಡಿದ್ವಿ. 1 ವರ್ಷಕ್ಕೆ ಎಷ್ಟು ಓದಕ್ಕೆ ಸಾಧ್ಯನೋ ಅದು ಮೊದಲನೇ ಬುಕ್. ನೆಕ್ಸ್ಟ್ 1 ವರ್ಷಕ್ಕೆ ಓದೋ ಅಷ್ಟದ್ದು ಇದು. ಎಲ್ಲ ಒಂದೇ ಬುಕ್ಕಲ್ಲಿ ಹಾಕ್ಬಿಟ್ಟು ನೀವು ಒಂದು 6 ತಿಂಗಳಲ್ಲಿ ಕಲ್ತ್ಬಿಟ್ಟು ಎಕ್ಸಾಮ್ ಬರೀಂದ್ರೆ ಕಷ್ಟ ಆಗುತ್ತೆ ಮಕ್ಳಿಗೆ. ಮಕ್ಕಳು ಇದು ಆಸೆ ಪಟ್ಟು ಮಾಡಬೇಕು, ಬರ್ಡನ್ ಆಗಬಾರ್ದು, ಆ ಒಂದು ಉದ್ದೇಶದಿಂದ ಈ ಬುಕ್ನ ರಿಲೀಸ್ ಮಾಡಿರೋದು. ಒಂದು ನೃತ್ಯ ಸಂಹಿತೆ ಪ್ರಾರಂಭಿಕ ಅಂತ, ಇದು ನೃತ್ಯ ಸಂಹಿತೆ ಪರಿಣಿತಿ ಅಂತ. ಓಕೆ. ಸೊ ಪರಿಣಿತಿ ಅಂದರೆ ಮುಂದಿನ ಒಂದು ಭಾಗಕ್ಕೆ ಹೋಗ್ತಾಳೆ ಅಂತ, ಶಿ ಈಸ್ ಏಬಲ್ ಅಂತ, ಅಂದರೆ ಎಲಿಜಿಬಲ್ ಅಂತ. ಓಕೆ. ಹಾಂ, ನಿಮ್ಮ ಡಾನ್ಸ್ ಕ್ಲಾಸ್ನ ಬ್ರಾಂಚಸ್ ಬೇರೆ ಬೇರೆ ಕಡೆ ಇದೆ. ಮತ್ತೆ ಎಲ್ಲೆಲ್ಲಿ? ಮೊದಲನೇ ಬ್ರಾಂಚು ಗಿರಿನಗರದಲ್ಲಿದೆ, ನೆಕ್ಸ್ಟು ಹೆಬ್ಬಾಳಲ್ಲಿದೆ, ಹೆಬ್ಬಾಳಲ್ಲಿ ಪ್ರಶಾಂತ್ ಅವರು ತಗೋತಾರೆ, ಗಾಂಧಿ ಬಜಾರಲ್ಲಿ ನನ್ನ ಸಿಸ್ಟ್ರಿಂದ ತಗೋತಾರೆ, ಇಲ್ಲಿ ನಾವು ತಗೋತೀವಿ, ನಾನು ಪ್ರಶಾಂತ್ ಇಬ್ರು ಸೇರಿ ತಗೋತೀವಿ. ಅಕಸ್ಮಾತ್ ನಾವಿಲ್ಲ ಅಂದ್ರೆ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ದೇ ಆರ್ ರೆಡಿ, ಇವತ್ತು ನಾವಿಲ್ಲ ಅಂದ್ರೆ ಅವ್ರು ಕ್ಲಾಸ್ ತಗೊಂಡು ಹೋಗ್ತಾರೆ. ಎಲ್ಲಾ ಬ್ರಾಂಚ್ ಅಲ್ಲೂ ಎಲ್ಲರೂ ರೆಡಿ ಇದಾರೆ ಕ್ಲಾಸಸ್ ತಗೊಳಕ್ಕೆ. ಕ್ಲಾಸಸ್ ಯಾವತ್ತು ಯಾರು ಇಲ್ಲ ಅಂತ? ಇವತ್ತು ಇಲ್ಲಿ ನಾನಿಲ್ಲ ಅಥವಾ ಪ್ರಶಾಂತ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲ, ಯಾವತ್ತು ಕ್ಲಾಸ್ ಮಾಡಿ ಕ್ಲಾಸ್ ನಡೀತಾ ಇರುತ್ತೆ. ಯಾರು ಒಬ್ರು ಬಂದು ಹೇಳ್ಕೊಟ್ಟು ಹೋಗ್ತಾರೆ, ಆ ಮಕ್ಕಳು ಅಷ್ಟೇ ಎಂಜಾಯ್ ಮಾಡಿಕೊಂಡು ಕಲ್ತ್ಕೊಂಡು ನನ್ನನ್ನು ರೇಗಿಸ್ಬಿಟ್ಟು ಹೋಗ್ತಾರೆ. ನಿಮ್ಮ ಸಂಸ್ಥೆಯ ಮುಂದಿನ ಗುರಿ ಏನು? ಮೇನ್ ಗುರಿ ಇರೋದು ನಮ್ಮ ತಾತ ಅವರ ಹೆಸರಲ್ಲಿ ಒಂದು ಡಾನ್ಸ್ ಆಡಿಟೋರಿಯಂ ಮಾಡಬೇಕು ಅಂತಿದ್ವಿ. ಒಂದು ಗುರುಕುಲ ಮಾಡಬೇಕು ಅಂತ ಆಸೆ ಇದೆ ನಮ್ಮ ಪ್ರಭಾತ್ ಕಲಾವಿದರ ಹೆಸರಲ್ಲಿ, ನಮ್ಮ ತಾತ ಅವ್ರ ಹೆಸರಲ್ಲಿ. ಅದು ಯಾವಾಗ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಅಂದರೆ ಅಲ್ಲಿ ಬಂದು ಮಕ್ಕಳು ಎಲ್ಲನೂ ಕಲ್ತ್ಕೊಂಡು ಹೋಗಂಗಿರಬೇಕು ಅಂತ ಒಂದು ಆಸೆ ಇದೆ. ಆಮೇಲೆ ನಮ್ಮ ಒಂದು ಜೀವನ ಬರೀ ನೃತ್ಯಕ್ಕೆ ಮುಡುಪಾಗಿಟ್ಟಿದ್ದೀವಿ. ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡೋದು ಅಷ್ಟೇ.
ನಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ನೃತ್ಯ ಶಾಲೆಯ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಮತ್ತು ನಿಮ್ಮ ಕನಸುಗಳು ಏನಿದೆ, ನಿಮ್ಮ ಗುರಿ ಏನಿದೆ, ಆದಷ್ಟು ಬೇಗ ಅದು ಪೂರೈಸಲಿ ಅಂತ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಶುಭ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಬಂದು ಡಾನ್ಸ್ ಮಾಡ್ತೀರಿ? ಖಂಡಿತ ಮಾಡ್ತೀನಿ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಏನು ಹೇಳಬೇಕು? ಮೊದಲನೇದಾಗಿ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಕನ್ನಡದಲ್ಲೇ ಮಾತಾಡಿ, ಬೇರೆ ಭಾಷೆನ ಪೂಜಿಸಿ, ಅರೆ ನಮ್ಮ ಭಾಷೆನ ಬೆಳೆಸಿ, ನಮ್ಮ ಸಿನಿಮಾ ರಂಗನ ಬೆಳೆಸಿ, ನಮ್ಮ ಸಂಸ್ಕೃತಿ ನಮ್ಮ ಕಲೆನ ಬೆಳೆಸಿ ಅಂತ ಕೇಳ್ಕೊತೀನಿ. ಇದು ತನ್ಮಯ ಕಶ್ಯಪ್.